ಬೆಳಗಾವಿಯ ರಾಮದುರ್ಗ ತಾಲೂಕಿನ ಹಳೇ ತೋರಗಲ್ ಗ್ರಾಮ ಪಂಚಾಯತ್ ದರ್ಗಾನಗರದ ಬೀದಿ ದೀಪ ಕಂಬ ಗಟಾರ ಮುಖ್ಯ ರಸ್ತೆ ಸಂಪೂರ್ಣ ಹದಗಿಟ್ಟು ಹೋಗಿದೆ ಹಾಗಾದರೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಮಸ್ಯೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಥವಾ ಕಂಡರೂ ಕಾಣದಂತೆ ಜಾಣ ಕುರುಡತನ ಪ್ರದರ್ಶಿಸುತ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಇದೀಗ ಎದ್ದಿದೆ ಇದರ ಬಗ್ಗೆ ಡೀಟೇಲ್ ಸ್ಟೋರಿ ಇದೆ ನೋಡಿ ಹೌದು ಈ ಮೊದಲು ಗ್ರಾಮದ ನಿವಾಸಿಯಾದ ಮಹದಾಸೀನ್ ದಾದಾ ಬಾಷಾ ಹಾಜಿ ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿದರೂ ಕೂಡ ಕ್ಯಾರೆ ಇಲ್ಲ ಇದು ಸುಮಾರು ಹದಿನೈದು ವರ್ಷಗಳಿಂದ ಈ ರಸ್ತೆ ಅನಾಥವಾಗಿದೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಸ್ವಚ್ಛ ಭಾರತ ನಿರ್ಮಾಣಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಾನಾ ಹೆಸರುಗಳಲ್ಲಿ ನೂರಾರು ಯೋಜನೆಗಳನ್ನು ಘೋಷಿಸಿವೆ ಅಲ್ಲದೆ ಗ್ರಾಮ ಪಂಚಾಯತ್ ನಡೆ ನಗುಪಾಟಲಿಗೆ ಗುರಿಯಾಗಿದೆ ಈ ವಿಷಯ ಕುರಿತು ಸ್ಥಳೀಯ ಸಾರ್ವಜನಿಕರು ತಕ್ಷಣದಲ್ಲಿ ರಸ್ತೆಯನ್ನು ದುರಸ್ತಿ ಮಾಡಬೇಕೆಂದು ಪಂಚಾಯತ್ಗೆ ಮುತ್ತಿಗೆ ಹಾಕಿ ಒತ್ತಾಯಿಸಿದ್ದಾರೆ ಈಗ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ಇದೆ ಸರ್ ಇದು ಇದು ನಡೆದ ರಾತ್ರಿ ಏನೇನು ಸಮಸ್ಯೆ ಐತಿ ಇನ್ ಸಮಯ ನೋಡ್ರಿ ಬರೀ ಗುಡ್ದಾನ ನೀರ್ ಬಂತು ಮತ್ತೆ ಉಣ್ಣ ಬಂತು ನೀರ್ ಬಂತು ಎಲ್ಲಾ ನೀರಾಗ ಅಡ್ಡಾಡಬೇಕು ನೀರಾಗ ಹೋಗ್ಬೇಕ ನಾವು ಇದೇ ಬಾಲ್ ಮೈತಿ ನಮ್ ಇಲ್ಲಿ ಮತ್ ಇಲ್ಲಿ ಮನಿ ಮುಂದ ನೀರ್ ನಿಂತಂದ್ರೆ ತುಂಬಾ ಹೋಗ್ಬೇಕ್ರಿ ನಾನು ನನ್ನ ಮಾತಾಡ ಮಂಜಾರಿ ನೋಡ್ತಾ ನೋಡ್ರಿ ಅವ್ರ ಕಣ್ಣಿಲ್ಲಿ ಏನ್ರಿಪ ಇನ್ನು ಈ ಕುರಿತು ವಾರ್ಡ್ ನಂಬರ್ ಎರಡರ ಸದಸ್ಯ ಆಸಿಫ್ ಹಾಜಿ ಅವರು ಮಾತನಾಡಿ ಇಷ್ಟೆ ನಾವು ಬಂದು ಒಂದು ವರ್ಷವಾಗಿದೆ ಇದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಇನ್ನು ಮುಂದೆ ಸಭೆ ಸೇರಿ ವಾರ್ಡಿನ ಬಗ್ಗೆ ಚರ್ಚೆ ಮಾಡಿ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಒಟ್ಟಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ಕಣ್ಣಿಗೆ ಕಾಣಿಸಿದರೂ ಕಂಡೂ ಕಾಣದಂತೆ ಜಾಣ ಕುರುಡುತನ ತೋರುತ್ತಿದ್ದಾರೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ನಮಗೆ ಹೊಸ ರಸ್ತೆ ಕಲ್ಪಿಸಿ ಕೊಡಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇನ್ನಾದರೂ ಸಮಸ್ಯೆಯತ್ತ ಗಮನಹರಿಸಿ ಸರಿಪಡಿಸ್ತಾರಾ ಎಂದು ಕಾದು ನೋಡಬೇಕಿದೆ